ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗಾರ್ಥ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗಾರ್ಥದಲ್ಲಿ ಏನು ಡಿಸ್ಕಸ್ ಮಾಡ್ತೀವಿ ಅಂದ್ರೆ, PSI 445 ನೇಮಕಾತಿ ಏನಿದೆಯಲ್ಲ ಅದರದೊಂದು ಪ್ರೊಸೀಜರ್ ಈಗ ಹೈಕೋರ್ಟ್ ಅಲ್ಲಿ ನಡೀತಾ ಇದೆ. ಅಂದ್ರೆ ಮನವಿಯನ್ನ ಮಾಡಿದ್ರು, ಸೊ ಅದು ಯಾವ ಹಂತಕ್ಕೆ ಬಂದಿದೆ ಅನ್ನೋದನ್ನ ನಾವು ಇಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಿದ್ದೀವಿ. ಸೊ ನೋಡ್ರಿ, ಈಗ ಹೈಕೋರ್ಟ್ ಏನ್ ಹೇಳಿದೆ ಅಂದ್ರೆ, ಹೈಕೋರ್ಟ್ ನೋಡ್ರಿ ಸರ್ಕಾರಕ್ಕೆ ಒಂದು ಹೇಳಿಕೆ ಕೊಟ್ಟಿದೆ. ಏನಂದ್ರೆ, ಕಳಂಕ ರಹಿತರಿಗಷ್ಟೇ ಮರುಪರೀಕ್ಷೆ ಪರಿಶೀಲನೆ. ಅಂದ್ರೆ ಯಾರು ಕಳಂಕ ರಹಿತರಿದ್ದಾರೆ, ಅಂದ್ರೆ ಯಾರೆಲ್ಲ 52 ಜನ ಅಭ್ಯರ್ಥಿಗಳನ್ನೀಗ ಡಿಬಾರ್ ಮಾಡಿದ್ದಾರೆ, ಅವ್ರು ಬಿಟ್ಟು ಇನ್ನುಳಿದಂತವ್ರು ಯಾರು ಕಳಂಕ ರಹಿತರಿದಾರಲ್ಲ, ಅವರಿಗೆ ನೀವು ಮರುಪರೀಕ್ಷೆಯನ್ನ ನಡೆಸಬಹುದಾ, ನಡೆಸಕ್ಕಾಗತ್ತ ಅಂತ ಹೇಳಿ ಏನಪ್ಪ ಅಂದ್ರೆ ಒಂದು ಕ್ವಶನ್ ಅನ್ನ ಇಲ್ಲಿ ಮಾಡಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ PSI ನೇಮಕಾತಿ ಪರೀಕ್ಷಾ ಅಕ್ರಮದ ಆರೋಪ ಪಟ್ಟಿಯಲ್ಲಿ ಹೆಸರಿರುವ ಅಭ್ಯರ್ಥಿಗಳನ್ನು ಹೊರತುಪಡಿಸಿ, ಅಂದ್ರೆ ಯಾರೆಲ್ಲ ಅಕ್ರಮವನ್ನ ಎಸಗಿದಾರಲ್ಲ ಅವರನ್ನ ಹೊರತುಪಡಿಸಿ ಆಯ್ಕೆ ಪಟ್ಟಿಯಲ್ಲಿರುವ ಉಳಿದ ಅಭ್ಯರ್ಥಿಗಳಿಗಷ್ಟೇ ಮತ್ತೆ ಮರುಪರೀಕ್ಷೆ ನಡೆಸುವ ಬಗ್ಗೆ ಮಾಹಿತಿ ನೀಡಲು ಸರ್ಕಾರಕ್ಕೆ ಹೈಕೋರ್ಟ್ June 5ರವರೆಗೆ ಕಾಲಾವಕಾಶವನ್ನು ನೀಡಿದೆ. ಅಂದ್ರೆ ನೋಡ್ರಿ, ಎಲ್ಲರಿಗೂ ಅಲ್ಲ, ಬದಲಾಗಿ ಏನಪ್ಪ ಅಂದ್ರೆ ಆಯ್ಕೆ ಪಟ್ಟಿಯಲ್ಲಿ ಇರದಂತ ಉಳಿದ ಅಭ್ಯರ್ಥಿಗಳಿಗಷ್ಟೇ ಏನಪ್ಪ ಅಂದ್ರೆ ಮತ್ತೆ ಮರುಪರೀಕ್ಷೆ ನಡೆಸುವಂತ ಸಾಧ್ಯತೆ ಇದೆ ಅಂತ ಇಲ್ಲಿ ಕ್ವಶನ್ ಅನ್ನ ಮಾಡ್ತಿದ್ದಾರೆ. ಅಂದ್ರೆ ಈಗೇನ್ ಆಯ್ಕೆ ಪಟ್ಟಿಯಲ್ಲಿ ಇದಾರಲ್ಲ ಅವ್ರಿಗೆ ಮತ್ತೆ ರೀ ಎಕ್ಸಾಮಿನೇಷನ್ಸ್ ಮಾಡಕ್ಕಾಗತ್ತೆ ಅಂತೇಳಿ ಹೈಕೋರ್ಟ್ ಏನಪ್ಪ ಅಂದ್ರೆ ಸರ್ಕಾರಕ್ಕೆ ಕ್ವಶನ್ಸ್ ಅನ್ನ ಕೇಳಿದೆ. ಅದು ಕೂಡ July 5ರವರೆಗೆ ಅವರಿಗೆ ಕಾಲಾವಕಾಶವನ್ನ ನೀಡಿದ್ದಾರೆ. ನೇಮಕಾತಿ ಅಕ್ರಮದ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಈ ಮೊದಲು ಸಿದ್ಧಪಡಿಸಿದ್ದ ಅಥವಾ ನಡೆಸಿದ್ದ ಲಿಖಿತ ಪರೀಕ್ಷೆಯನ್ನು ರದ್ದುಪಡಿಸಿ ಮರುಪರೀಕ್ಷೆ ನಡೆಸಲು ಸರ್ಕಾರ ಹೊರಡಿಸಿರುವ ಆದೇಶ ರದ್ದುಪಡಿಸಬೇಕು. ಕಳಂಕಿತ ಮತ್ತು ಕಳಂಕರಹಿತ ಅಭ್ಯರ್ಥಿಗಳನ್ನು ಪ್ರತ್ಯೇಕಿಸಿ ನೇಮಕಾತಿ ಆದೇಶ ನೀಡಲು ಸರ್ಕಾರಕ್ಕೆ ನಿರ್ದೇಶಿಸಬೇಕು ಎಂದು ಕೋರಿ ಆಯ್ಕೆಯಾಗಿದ್ದ 100ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಸಲ್ಲಿಸಿದ ಅರ್ಜಿಗಳನ್ನು ನ್ಯಾಯಮೂರ್ತಿ ಜಿ ನರೇಂದ್ರ ಮತ್ತೆ ನ್ಯಾಯಮೂರ್ತಿ CM ಪೊಣಚ್ಚ ಅವರಿದ್ದ ಪೀಠ ಮಂಗಳವಾರ ವಿಚಾರಣೆಯನ್ನ ನಡೆಸಿತು. ಅಂದ್ರೆ ನೋಡ್ರಿ, ಕಳೆದ ವರ್ಷ ಏನ್ ಮಾಡಿದ್ರಪ್ಪ ಅಂದ್ರೆ ಸರ್ಕಾರ ಈ ಒಂದು ಎಕ್ಸಾಮಿನೇಷನ್ ನಡೆದಿತ್ತಲ್ಲ, ಎಕ್ಸಾಮಿನೇಷನ್ ನೇಮಕಾತಿಯನ್ನ ಕ್ಯಾನ್ಸಲ್ ಅನ್ನ ಮಾಡಿ ಮತ್ತೆ ರೀ ಎಕ್ಸಾಮ್ ಕಂಡಕ್ಟ್ ಅನ್ನ ಮಾಡಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಚಾಲನೆ ಕೊಟ್ಟಿದ್ರು. ಇದನ್ನ ಕ್ವಶನ್ ಮಾಡಿ ಏನಪ್ಪಾ ಅಂದ್ರೆ 100ಕ್ಕಿಂತ ಹೆಚ್ಚು ಯಾರು ಆಯ್ಕೆ ಆಗಿದಾರಲ್ಲ, ಆಯ್ಕೆ ಆದ ಅಭ್ಯರ್ಥಿಗಳು ಏನ್ ಮಾಡಿದ್ರು ಅಂದ್ರೆ ಒಂದು ಪೆಟಿಷನ್ಸ್ ಅಥವಾ ಮನವಿಯನ್ನು ಹಾಕಿದ್ರು. ಇಲ್ಲೇನ್ ಹೇಳಿದ್ರು ಅಂದ್ರೆ, ನೀವೇನಂದ್ರೆ ಕಳಂಕರಹಿತ ಮತ್ತೆ ಕಳಂಕಿತ ಅಭ್ಯರ್ಥಿಗಳು ಏನಿದ್ದಾರೆ, ಅಂದ್ರೆ ಯಾರು ಆರೋಪವನ್ನ ಮಾಡಿದರೆ ಯಾರು ಆರೋಪವನ್ನ ಮಾಡಿಲ್ಲಲ್ಲ, ಆ ಅಭ್ಯರ್ಥಿಗಳನ್ನ ಪ್ರತ್ಯೇಕ ಮಾಡಿ ಏನ್ ಮಾಡ್ರಿ ಅಂದ್ರೆ ಕಳಂಕಿತರನ್ನ ತೆಗೆದುಹಾಕ್ರಿ, ಕಳಂಕರಹಿತ ಅಭ್ಯರ್ಥಿಗಳಿಗೆ ನೀವೇನ್ ಮಾಡ್ರಿ ಅಂದ್ರೆ ಈ ಒಂದು ನಮ್ಮ ನೇಮಕಾತಿಯನ್ನ ಮುಂದುವರೆಸ್ರಿ. ನಾವೀಗ ಆಲ್ರೆಡಿ ಎಕ್ಸಾಮಿನೇಷನ್ ಬರೆದು ಪಾಸ್ ಆಗಿದ್ವಲ್ಲ, ನಮಗೆ ನೀವು ಏನಪ್ಪ ಅಂದ್ರೆ ಈ ಒಂದು ಹುದ್ದೆಯನ್ನ ಕೊಡಿ ಅಂತೇಳಿ ಏನ್ ಮಾಡಿದ್ರು ಅಂದ್ರೆ ಅವರು ಈ ಒಂದು ಅರ್ಜಿಯನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಹೈಕೋರ್ಟ್ ನಲ್ಲಿ ಸಲ್ಲಿಸಿದ್ರು. ಈ ಹೈಕೋರ್ಟ್ ನಲ್ಲಿ ಸಲ್ಲಿಸಿದಾಗ ನೋಡ್ರಿ, ಇದನ್ನ ಏನಪ್ಪ ಅಂದ್ರೆ ನ್ಯಾಯಮೂರ್ತಿ ಜಿ ನರೇಂದರ್ ಹಾಗೂ ನ್ಯಾಯಮೂರ್ತಿ CM ಪೊನ್ನಚ್ಚ ಅವರಿದ್ದ ಪೀಠ ಮಂಗಳವಾರ ನಡೆಸಿತು. ನೋಡ್ರಿ, ಅರ್ಜಿಯನ್ನು June 15ರಂದು ವಿಚಾರಣೆ ನಡೆಸಿದ ಹೈಕೋರ್ಟ್ 545 PSI ಹುದ್ದೆಗಳಿಗೆ ಆಯ್ಕೆಯಾಗಿದ್ದ ಅಭ್ಯರ್ಥಿಗಳಲ್ಲಿ ಚಾರ್ಜ್ ಶೀಟ್ ನಲ್ಲಿ ಹೆಸರಿಸಿರುವವರನ್ನು ಹೊರತುಪಡಿಸಿ ಉಳಿದವರಿಗೆ ಮಾತ್ರ ಪರೀಕ್ಷೆ ನಡೆಸಬಹುದೇ, ಆ ಪರೀಕ್ಷೆ ಫಲಿತಾಂಶದ ಆಧಾರದಲ್ಲಿ ಹುದ್ದೆಗೆ ಪರಿಗಣಿಸಲು ಸಾಧ್ಯವೇ ಎಂಬ ಬಗ್ಗೆ ಸರ್ಕಾರದಿಂದ ಮಾಹಿತಿ ಪಡೆದು ಕೋರ್ಟ್ಗೆ ತಿಳಿಸುವಂತೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರಿಗೆ ಸೂಚಿಸಿತ್ತು. ಅಂದ್ರೆ ನೋಡ್ರಿ, ಈಗ 545 ಅಭ್ಯರ್ಥಿಗಳಲ್ಲಿ ಏನ್ ಆಯ್ಕೆ ಆಗಿದ್ರಲ್ಲ, ಅದರಲ್ಲಿ ಏನಪ್ಪಾ ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಯಾರಿದ್ದಾರೆ ಅವ್ರನ್ನ ಬಿಟ್ಟು ಉಳಿದವ್ರಿಗೆ ಮಾತ್ರ, ಅಂದ್ರೆ ಎಲ್ಲರಿಗೆಲ್ಲ ಯಾರು ಈ ಒಂದು ಸೆಲೆಕ್ಟ್ ಆಗಿದ್ರೆ 545 ಅವ್ರಿಗೆ ಮಾತ್ರ ನೀವು ಮರುಪರೀಕ್ಷೆಯನ್ನು ನಡೆಸಬಹುದಾ, ಮರುಪರೀಕ್ಷೆಯನ್ನು ನಡೆಸಿ ಆ ಫಲಿತಾಂಶದ ಆಧಾರದಲ್ಲಿ ಅವ್ರನ್ನ ಹುದ್ದೆಗೆ ಪರಿಗಣಿಸಲು ಸಾಧ್ಯವಿದೆ ಅಂತೇಳಿ ಏನಪ್ಪ ಅಂದ್ರೆ ಹೈಕೋರ್ಟ್ ನೋಡಿ ಅಡ್ವೊಕೇಟ್ ಜನರಲ್ ಏನಪ್ಪಾ ಅಂದ್ರೆ ಕ್ವಶನ್ ಅನ್ನ ಮಾಡಿದೆ. ಈಗ 545 ಅಭ್ಯರ್ಥಿಗಳಲ್ಲಿ ಆಲ್ರೆಡಿ ಏನಪ್ಪಾ ಅಂದ್ರೆ 52 ಜನ ಡಿಬಾರ್ ಮಾಡಿದ್ರಲ್ಲ, ಇನ್ನುಳಿದಂತ ಅಭ್ಯರ್ಥಿಗಳಿಗೆ ನೀವು ಮರುಪರೀಕ್ಷೆಯನ್ನು ನಡೆಸಿ ಅವರು ಎಲಿಜಿಬಲ್ ಆಗ್ತಾರಾ ಇಲ್ವಾ ಅನ್ನೋದ್ರ ಆಧಾರದ ಮೇಲೆ ನೀವು ಏನ್ ಮಾಡ್ಬೋದಪ್ಪ ಅಂದ್ರೆ ನೇಮಕಾತಿಯನ್ನ ಮಾಡಬಹುದಾ, ಅವರಿಗೆ ಆಧಾರದ ಮೇಲೆ ಏನಪ್ಪಾ ಅಂದ್ರೆ ಹುದ್ದೆನ ಕೊಡಬಹುದು ಅಂತ ಇಲ್ಲಿ ಕೇಳ್ತಿದ್ದಾರೆ. ಅಂದ್ರೆ ನೋಡ್ರಿ, ಪರೀಕ್ಷೆ ಕಟ್ಟದವ್ರು ಎಲ್ಲರಿಗೂ ಅಲ್ಲ, ಬದಲಾಗಿ ಯಾರು ಆಯ್ಕೆ ಪಟ್ಟಿಯಲ್ಲಿ ಇದಾರಲ್ಲ ಅವ್ರಿಗೆ ಮಾತ್ರ ನೀವು ಎಕ್ಸಾಮಿನೇಷನ್ ಅನ್ನು ನಡೆಸಬಹುದಾ ಅನ್ನೋ ಒಂದು ಕ್ವಶನ್ ಅನ್ನು ಇಲ್ಲಿ ಕೇಳಿದ್ದಾರೆ. ಮಂಗಳವಾರ ಅರ್ಜಿ ವಿಚಾರಣೆಗೆ ಬಂದಾಗ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಹಾಜರಾಗಿ ಹೈಕೋರ್ಟ್ ಸೂಚನೆಯಂತೆ ಆರೋಪ ಪಟ್ಟಿಯಲ್ಲಿ ಹೆಸರಿರದ ಅಭ್ಯರ್ಥಿಗಳಿಗಷ್ಟೇ ಮರುಪರೀಕ್ಷೆಗೆ ನಡೆಸುವ ಸಾಧ್ಯತೆ ಬಗ್ಗೆ ಸರ್ಕಾರ ಪರಿಶೀಲನೆ ನಡೆಸುತ್ತಿದೆ, ಈ ಕುರಿತು ನಿರ್ಧಾರ ತಿಳಿಸುವ ಕೊಂಚ ಕಾಲ ನೀಡಬೇಕೆಂದು ಮನವಿ ಮಾಡಿದರು. ಅಂದ್ರೆ ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಸರ್ಕಾರ ಅದನ್ನ ಕನ್ಸಿಡರೇಷನ್ ಮಾಡ್ತಾ ಇದೆ, ಇನ್ನೂ ಒಂಚೂರು ನಮಗೆ ಟೈಮ್ ಅನ್ನ ಕೊಟ್ರೆ, ಇನ್ನೂ ಒಂಚೂರು ನಮಗೆ ಸಮಯಾವಕಾಶವನ್ನು ಕೊಟ್ರೆ ನಾವು ಅದನ್ನ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಏನಪ್ಪಾ ಅಂದ್ರೆ ಮಾಹಿತಿಯನ್ನು ನಾವು ಹೈಕೋರ್ಟ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಪರಿಗಣಿಸಿದ ಪೀಠ ಸರ್ಕಾರದ ಕಾಲಾವಕಾಶ ನೀಡಿ ವಿಚಾರಣೆಯನ್ನು July 5ಕ್ಕೆ ಮುಂದೂಡಿತು. ಅಂದ್ರೆ ಈ ವಿಚಾರಣೆಯನ್ನು ಮತ್ತೆ ಏನ್ ಮಾಡಿದಾರಪ್ಪ ಅಂದ್ರೆ July 5ಕ್ಕೆ ಮುಂದೂಡಿದ್ದಾರೆ. ಸೊ ನೋಡ್ರಿ, ಇಲ್ಲಿರೋದು ಇಷ್ಟೇ ಸಿಂಪಲ್. ಏನಪ್ಪ ಅಂದ್ರೆ ಈಗ ಯಾರು ನೇಮಕಾತಿ ಪಟ್ಟಿಯಲ್ಲಿದ್ರು, ಅಂದ್ರೆ ಯಾರು ಈ ಒಂದು ಎಕ್ಸಾಮಿನೇಷನ್ ಅಲ್ಲಿ ಎಕ್ಸಾಮ್ ಅನ್ನ ಬರೆದು ನೇಮಕಾತಿ ಪಟ್ಟಿಗೆ ಬಂದಿದ್ರು ಅಂತವ್ರಿಗಷ್ಟೇ ಮರುಪರೀಕ್ಷೆಯನ್ನು ನಡೆಸಬಹುದು. ಅಂದ್ರೆ ಅಪ್ಲಿಕೇಶನ್ ಹಾಕಿದವರಿಗೆ ಎಲ್ಲರಿಗೆಲ್ಲ, ಬದಲಾಗಿ ಯಾರು ಈ ಒಂದು ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಇದ್ರಲ್ಲ ಅವ್ರಿಗಷ್ಟೇ ನೇಮಕಾತಿ ಪರೀಕ್ಷೆಯನ್ನು ನಡೆಸಬಹುದು ಅನ್ನೋದನ್ನ ಈಗ ಹೈಕೋರ್ಟ್ ಕ್ವಶನ್ ಅನ್ನ ಮಾಡಿದೆ. ಅಂದ್ರೆ ಇದ್ರ
ಉದ್ದೇಶ ಏನಪ್ಪಂದ್ರೆ ಯಾರು ಆರೋಪಿಗಳಲ್ಲ ಆರೋಪಿಗಳ ಇಲ್ಲದವರಿಗೆ ಏನಪ್ಪಂದ್ರೆ ಅಷ್ಟೇ ಪರೀಕ್ಷೆ ನಡೆಸಿ ಅದರ ಆಧಾರದ ಮೇಲೆ ನೀವು ಹುದ್ದೆಗಳನ್ನು ಕೊಡಬಹುದು ಅನ್ನೋದನ್ನ ಏನಪ್ಪಂದ್ರೆ ಹೈಕೋರ್ಟ್ ಈಗ ಕ್ವೆಶ್ಚನ್ ಅನ್ನು ಮಾಡಿದೆ. ಅದಕ್ಕೋಸ್ಕರ ನೋಡ್ರಿ ಅವರು ಜುಲೈ 5 ರವರೆಗೆ ಏನಪ್ಪಂದ್ರೆ ಸರ್ಕಾರಕ್ಕೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಸರ್ಕಾರ ಅಷ್ಟರೊಳಗೆ ಏನ್ ಮಾಡಬೇಕಾಗುತ್ತಂದ್ರೆ ಆ ತರನಾಗಿ ಎಕ್ಸಾಮಿನೇಷನ್ ನಡೆಸಕ್ ಆಗ್ತಿದ್ರೆ ಅಂದ್ರೆ ಯಾರು ಆಯ್ಕೆ ಪಟ್ಟಿಯಲ್ಲಿ ಹೆಸರಿತ್ತಲ್ಲ ಅವರಿಗಷ್ಟೇ ಎಕ್ಸಾಮಿನೇಷನ್ ಅನ್ನು ನಡೆಸಕ್ ಆಗ್ತಿದ್ರೆ ಅದನ್ನ ಅವರು ಏನಪ್ಪಂದ್ರೆ ಜುಲೈ 5ಕ್ಕೆ ಹೇಳಬೇಕಾಗುತ್ತೆ. ಸೊ ನೋಡ್ರಿ ಜುಲೈ 5ಕ್ಕೆ ಏನ್ ಜಜ್ಮೆಂಟ್ ಬರುತ್ತಲ್ಲ ಅದರ ಮೇಲೆ ಏನಪ್ಪಂದ್ರೆ ಅಂದ್ರೆ ಅಲ್ಲಿನ ಹೇಳಿಕೆ ಮೇಲೆ ಏನಾಗುತ್ತೆ ಅಂದ್ರೆ ನೇಮಕಾತಿ ಒಂದು ವಿಚಾರಣೆ ಏನ್ ನಡೀತಾ ಇದಲ್ಲ ಅದಕ್ಕೊಂದು ಅಂತಿಮ ಘಟ್ಟ ಅಥವಾ ಅಂತಿಮ ರೂಪರೇಷೆ ಸಿಗುತ್ತೆ. ಸೊ ನೋಡ್ರಿ ಇದೇ ತರನ ಅಂತ ಉಪಯುಕ್ತ ಮಾಹಿತಿನ ನಾವು ನಿಮಗೆ ಕೊಡ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.